ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಪ್ಪತ್ನಾಲ್ಕು ದೇವರಾತ್ಮನ ಸಂಗತಿಗಳು ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಅವುಗಳು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎರಡನೇ ಕುರಿಯಂತ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಇದೊಂದು ಬಹಳ ಪ್ರಬಲವಾದ ಹೇಳಿಕೆಯಾಗಿದೆ ಮತ್ತು ಇದು ನಾವು ಇದುವರೆಗೆ ನೋಡಿದ ಎಲ್ಲವುಗಳೊಂದಿಗೆ ಸಾಮರಸ್ಯದಿಂದಿದೆ ಈ ಲೋಕದ ಆತ್ಮನಿಂದ ತುಂಬಿರುವವನು ದೇವರ ಆಳವಾದ ಗಹನವಾದ ರಹಸ್ಯ ಮತ್ತು ಭವ್ಯವಾದ ಸಂಗತಿಗಳನ್ನು ಅಂದರೆ ದೇವರ ತನ್ನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿರುವ ಸಂಗತಿಗಳನ್ನು ಅಷ್ಟೇ ಅನುಪಾತದಲ್ಲಿ ನೋಡಲಾರನು ದೇವರು ಮುತ್ತುಗಳು ಎಂದು ಹೇಳುವ ಈ ಗಹನವಾದ ಸಂಗತಿಗಳು ಹಂದಿಗಳಿಗಾಗಿ ಈ ಲೋಕದ ಆತ್ಮನನ್ನು ಪೂರ್ಣವಾಗಿ ಹೊಂದಿರುವ ಸ್ವಾರ್ಥಿಗಳಿಗಾಗಿ ಅಲ್ಲ ಆದರೆ ದೇವರ ವಾಕ್ಯೋಪದೇಶಗಳ ಜಲಸ್ಥಾನ ಮಾಡಿ ಶುದ್ಧರಾದವರಿಗೆ ಆತನ ಅಮೂಲ್ಯವಾದ ರಕ್ತದ ಮೇಲಿಟ್ಟ ನಂಬಿಕೆಯ ಮೂಲಕ ಕರ್ತನ ಬಳಿಗೆ ಬಂದ ಪವಿತ್ರತೆ ಹೊಂದಿದವರಿಗೆ ಕರ್ತನಿಗೆ ಪೂರ್ಣ ಪ್ರತಿಷ್ಠೆಗೊಂಡವರಿಗೆ ಮಾತ್ರ ಇವರುಗಳಿಗೆ ದೇವರು ತನ್ನ ಅಗಾಧವಾದ ಸಂಗತಿಗಳನ್ನು ಬಹಿರಂಗಗೊಳಿಸಲು ಸಂತೋಷಿಸುತ್ತಾನೆ ಹೌದು ಆತನ ಕೃಪೆಯ ಎಲ್ಲ ಶ್ರೀಮಂತಿಕೆಗಳು ಹಂತ ಹಂತವಾಗಿ ಸತ್ಯದ ವಿವಿಧ ಸಂಗತಿಗಳ ಹೊತ್ತು ಹೊತ್ತಿನ ಆಹಾರವಾಗಿ ಬಿಡುತ್ತದೆ ಎಲ್ಲರೂ ಗ್ರಹಿಸುವಂತೆ ಇದೊಂದು ನಿರ್ಣಾಯಕವಾದ ಪರೀಕ್ಷೆಯಾಗಿದೆ ಇದು ಅವನತಿಗೊಳಗಾದ ಮನುಷ್ಯ ಮತ್ತು ಆತ್ಮಿಕರಾದ ನೂತನ ಸೃಷ್ಟಿಯ ನಡುವಣ ಭೇದವನ್ನು ತೋರಿಸಿಕೊಡುತ್ತದೆ ಆಳವಾದ ಆತ್ಮಿಕ ಸತ್ಯಗಳಿಗೆ ಯಾರು ಕುರುಡರಾಗಿದ್ದಾರೋ ಅಂಥವರು ನಿಶ್ಚಯವಾಗಿ ಆತನ ಪ್ರಭುತ್ವವನ್ನು ಪರಲೋಕದ ತಂದೆಯೊಂದಿಗೆ ಆತನ ಸಂಬಂಧ ಮತ್ತು ಆ ಸಂಬಂಧದಡಿಯಲ್ಲಿ ಆತನ ಸ್ವಾಮಿನಿಷ್ಠೆಯ ಪುರಾವೆಗಳ ಕೊರತೆ ಉಳ್ಳವರಾಗಿದ್ದಾರೆ ಅಪೋಸ್ತರನ್ನು ಇಲ್ಲಿ ಹೇಳುವ ಸಂಗತಿಗಳು ಅಂದರೆ ಆತನನ್ನು ಪ್ರೀತಿಸುವವರಿಗಾಗಿ ಆತನು ಕಾದಿರಿಸಿರುವ ಸಂಗತಿಗಳ ಬಗ್ಗೆ ಉದಾಸೀನ ಮಾಡುವವರಿಗೆ ಇದಕ್ಕೆ ಕಾರಣವು ಅವರಲ್ಲಿ ಆತ್ಮನ ಕೊರತೆಯಾಗಿದೆ ಎಂಬ ಸಲಹೆಯು ಇಲ್ಲಿ ನಮಗೆ ದೊರೆಯುತ್ತದೆ ಹೀಗಿದ್ದರೂ ಸಭೆಯಲ್ಲಿ ಬಹಿರಂಗವಾಗಿ ಬೋಧಿಸುವ ಕೆಲವೊಂದು ಬೋಧಕರುಗಳು ಈ ಸಂಗತಿಗಳ ಬಗ್ಗೆ ತಮ್ಮ ಅಜ್ಞಾನವನ್ನು ಒಪ್ಪಿಕೊಂಡಿರುವವರನ್ನು ಮಾತ್ರವಲ್ಲದೆ ತಮ್ಮ ಅಜ್ಞಾನದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವವರನ್ನು ನಾವು ತಿಳಿದಿದ್ದೇವೆ ಈ ರೀತಿಯಲ್ಲಿ ಅವರು ತಮ್ಮಲ್ಲಿ ದೇವರ ಮನಸ್ಸು ಇಲ್ಲವೆಂದು ಆತನ ಯೋಜನೆಗಳನ್ನು ತಮಗೆ ತಿಳಿಯವೆಂದು ತಾವು ಆತನ ಆತ್ಮನನ್ನು ಅಂದರೆ ಸತ್ಯದ ಆತ್ಮನನ್ನು ಹೆಚ್ಚಾಗಿ ಹೊಂದಿಕೊಳ್ಳಿಲ್ಲವೆಂದು ಘೋಷಿಸಿಕೊಂಡಿದ್ದಾರೆ ಇದಕ್ಕೆ ಅನುಪಾತವಾಗಿ ಅವರಲ್ಲಿ ಹೆಚ್ಚಾದ ಸತ್ಯತೆ ಇರುವುದಿಲ್ಲ ಇಲ್ಲಿ ನೀಡಿರುವ ಪರೀಕ್ಷೆಯು ಆತನ ಆತ್ಮನನ್ನು ಹೊಂದಿಕೊಂಡಿರುವ ಬಗ್ಗೆ ಮತ್ತು ಈ ಲೋಕದಿಂದ ಮರೆಯಾಗಿರುವ ದೇವರ ಸಂಗತಿಗಳನ್ನು ತಿಳಿದು ಅವುಗಳನ್ನು ಮೆಚ್ಚಿಕೊಳ್ಳುವ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗಾದರೂ ದೇವರು ತಮ್ಮ ಆತ್ಮನ ಮೂಲಕ ಅದನ್ನು ನಮಗೆ ಪ್ರಕಟಿಸಿದನು ಒಂದನೇ ಕೋರಿ ಅಂತ ಎರಡನೇ ಅಧ್ಯಾಯ ಹತ್ತನೇ ವಚನ ಪವಿತ್ರವಾಗಿರುವ ಆತನ ಒಂದು ಲೇಪನ ಅಭ್ಯಂಜನ ನೀವು ಪವಿತ್ರರಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದುವವರಾಗಿದ್ದು ಎಲ್ಲವನ್ನು ತಿಳಿದವರಾಗಿದ್ದೀರಿ ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಒಂದನೇ ಯೋಹಾನ ಎರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೇಳನೇ ವಚನ ಅಭ್ಯಂಜನ ಮತ್ತು ಅಭಿಷೇಕ ಎಂಬ ಪದಗಳು ಬುದ್ಧಿವಂತ ಸತ್ಯವೇದ ವಿದ್ಯಾರ್ಥಿಗಳನ್ನು ಚುರುಕುಗೊಳಿಸಿ ಹಿಂದೆ ಇಸ್ರೇಲರ ಉತ್ತರಾಧಿಕಾರಿ ಮಹಾಯಾಜಕರುಗಳನ್ನು ರಾಜರುಗಳನ್ನು ಅವರ ತಲೆಯ ಮೇಲೆ ತೈಲ ಸುರಿದು ಪ್ರತಿಷ್ಠಾಪಿಸಿದ್ದನ್ನು ನೆನಪಿಸಿಕೊಳ್ಳುವಂತೆ ಮಾಡುತ್ತದೆ ಇಸ್ರೇಲರ ಜನರು ದೇವರ ಸತ್ಯಾಪರಾದ ಇಸ್ರೇಲರ ನಮೂನೆಯಾಗಿರುವಂತೆ ಅವರ ರಾಜರುಗಳು ಯಾಜಕರು ಮಹಾಯಾಜಕನ ಸಂಕೇತದಂತಿರುವ ಕ್ರಿಸ್ತನ ನಮೂನೆಯಾಗಿದ್ದರು ಅವರ ರಾಜರುಗಳು ಮತ್ತು ಯಾಜಕರುಗಳು ತಮ್ಮ ಹುದ್ದೆಗೆ ಪ್ರತಿಷ್ಠೆಗೊಳ್ಳುವಂತೆ ಪವಿತ್ರವಾದ ತೈಲಾಭಿಷೇಕ ಹೊಂದಿಕೊಳ್ಳುವಂತೆ ನಮ್ಮ ಕರ್ತನಾದ ಯೇಸುವು ತನ್ನ ಪ್ರತಿಷ್ಠೆಯ ಸಮಯದಲ್ಲಿ ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದನು ಹೀಗಾಗಿ ಏಸುವು ಕ್ರಿಸ್ತನಾದನು ಅಂದರೆ ದೇವರಾದ ಯಹುವನಿಂದ ಅಭಿಷೇಕಿಸಲ್ಪಟ್ಟವನಾದನು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ